ಹಲೋ ಫ್ರೆಂಡ್, ಎಲ್ರಿಗೂ ಸವಿ ಡೈಲಿ ಲಾಗ್ಸ್ ಚಾನಲ್ ಗೆ ಸ್ವಾಗತ. ನಾವು ನಮ್ಮ ಮನೇಲಿ ಇವತ್ತು ಏನ್ ಮಾಡೋದ ಅಂತ ಹೇಳಿ ಅನ್ಕೊಂಡಿದ್ದೀರಿದ್ರೆ, ಸ್ಪೆಷಲ್ ಹೋಳಿಗೆ ಮಾಡೋಣ ಅಂತ. ಮಾಮೂಲಿ ಎಲ್ರು ಮಾಡಿರ್ತಾರ ಅವಳಿಗೆ, ಅಂದ್ರೆ ನಮ್ಮನೆಲ್ಲ ಸ್ವಲ್ಪ ಇವತ್ತು ಫಸ್ಟ್ ಮಾಡ್ತಾ ಇರೋದು. ಮತ್ತೆ ನಾನು ಇದೊಂದು ಕಪ್ ಫುಲ್ಲು ಮೈದಾ ಹಿಟ್ಟು ಜಲ್ಸಿಟ್ಕೊಂಡಿದ್ದೀನಿ. ಇದನ್ನ ಹಾಕೊಳ್ತಾ ಇದ್ದೀನಿ, ಹಾಕೊಂಡು ನೀಟಾಗಿ ಜಲ್ಸಿಟ್ಕೊಂಡಿದ್ದೀನಿ ಇದನ್ನ. ಇವಾಗ ಹೋಳಿಗೆ ಮಾಡ್ಬೇಕಲ್ಲ, ನಾನು ಹೋಳಿಗೆಗೆ ತುಂಬ ಸಿಂಪಲ್ಲು, ಏನು ಹಾಕೊಳ್ಳಲ್ಲ. ನೆಕ್ಸ್ಟ್ ಅದಕ್ಕೊಂಚೂರು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಸಾಕು. ಆಮೇಲೆ ಚೂರು ಕಲರ್ ಬರಬೇಕಲ್ವಾ, ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಹೋಳಿಗೆ ಅಂದರೆ ಎಲ್ಲ ಕಲರ್ ಇರುತ್ತೆ, ಎಲ್ಲ ಅಂದರೆ ಅರಿಶಿನ. ಅರಿಶಿನ ಪುಡಿ ಚೂರು ಹಾಕೊಳ್ತಾ ಇದ್ದೀನಿ. ಹಾಕೊಂಬಿಟ್ಟು ಈಗ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲಸೋದು. ತುಂಬ ಈಸಿ, ಏನು ಕಷ್ಟಪಡೋಂಗಿಲ್ಲ. ಚೂರು ಕಲಸೋದು ಒಂಚೂರು ಗೊತ್ತಾಗಬೇಕಷ್ಟೇ, ಚಪಾತಿ ಇಟ್ಟು ಕಲಿಸ್ದಂಗೆ ಕಲಸ್ಕೊಳ್ಳೋದು. ಒಂಥರ ಹೋಳಿಗೆ ಮಾಡೋಣ ಅನ್ನಿಸ್ತು, ಏನೂ ಮಾಡಿರಲಿಲ್ಲ ಯಾವಾಗಲೂ. ಹಾಗಾಗಿ ಇವತ್ತೊಂದು ಸ್ವಲ್ಪ ನಾರು ಹೋಳಿಗೆ ಮಾಡೋಣ. ನನ್ನ ಮಗಳು ಈಗ ಒಂದು ಸ್ವಲ್ಪ ಎಲ್ಲ ಹುಷಾರಾದ್ಲು, ಕೆಮ್ಮು ಗಿಮ್ಮು ಎಲ್ಲ ಕಡಿಮೆ ಆಯಿತು. ಮತ್ತು ನಾಳೆ ಹಬ್ಬ ಅಲ್ವಾ, ಯಾವಾಗಲೂ ಹಬ್ಬದಲ್ಲಿ ಬರೀ ಪಲಾವು ಪಾಯಸ ಅದನ್ನೇ ಮಾಡ್ಕೊಂಡು ತಿಂದು ಬೇಜಾರಾಗುತ್ತೆ. ಅದಕ್ಕೆ ಹೋಳಿಗೆ ಮಾಡೋಣ ಅಂತ ಹೇಳಿ ನೋಡೋಣ, ಟ್ರೈ ಮಾಡೋಣ. ಎಲ್ಲರೂ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್. ಈಗ ನಾನು ಫಸ್ಟ್ ಹಿಂಗೆ ಮಾಡೋಣ ಅಂದರೆ, ಇನ್ನೇನು ಎಲ್ಲರೂ ಮಾಡಿರೋ ರೀತಿ ಹಾಕೋ ಇಂಗ್ರೀಡಿಯೆಂಟ್ಸೇ ಇದಕ್ಕೂ ಹಾಕೋದು. ಇದೇನು ಸ್ಪೆಷಲಾಗಿ ಏನು ಮಾಡಲ್ಲ, ಬಟ್ ನಾನು ಇವತ್ತು ಹೇಗೆ ಬರುತ್ತೆ ಹೋಳಿಗೆ ಅಂತೇಳಿ ನೋಡಬೇಕು, ರೀತಿ ಕಲಸ್ಕೋಬೇಕು. ನೋಡಿ ಫ್ರೆಂಡ್, ಇವಾಗ ಸ್ವಲ್ಪ ಒಂಚೂರು ಸ್ಮೂತ್ ಆಗಿದೆ ಇದು. ಅಂದರೆ ಇದಕ್ಕೊಂದು ಸ್ವಲ್ಪ, ಈಗ ನಾನು ಆವಾಗಲೇ ಹೇಳೋದು ಮರ್ತೋಗುತ್ತೆ, ನಾನು ಎಣ್ಣೆ ಹಾಕೊಳ್ತೀನಿ ಅಂತ ಹೇಳಿ ಚೆನ್ನಾಗಿ ಎಣ್ಣೆ ಕುಡೀಲಿ. ಇದು ಆಲ್ಮೋಸ್ಟ್ ಎಲ್ಲ ಕಿಚನ್ ಅವರು ಸಾರಿ ಎಲ್ಲ ಯೂಟ್ಯೂಬಲ್ಲಿ ಅಡುಗೆ ಇದು ಏನು ಹಾಕ್ತಾರೆ ರೆಸಿಪೀಸ್, ಅವ್ರ ಚಾನಲೆಲ್ಲ ಸಕ್ಕತ್ತಾಗಿದೆ. ಮಾತ್ರ ನಾನು ಎಲ್ಲರ ಚಾನಲ್ಲೂ ನೋಡ್ತಾ ಇದ್ದೀನಿ. ಮೊನ್ನೆ ಯಾರೋ ಮ್ಯಾಂಗೋದು ಏನದು ಐಸ್ ಕ್ಯಾಂಡಿ ಎಲ್ಲ ಮಾಡಿದಾರ, ಸಕ್ಕತ್ತಾಗಿ ಮಾಡಿದ್ರು. ರೇ ಕಿಚನ್ ಅಂತ ಹೇಳಿ ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಚಾನಲ್ಲೂ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಚಾನಲ್ನ ಸ್ವಲ್ಪ ನೋಡ್ತಾ ಇರ್ತೀನಿ. ಅಡುಗೆ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ನೋಡಿ. ಈ ರೀತಿ ಸ್ವಲ್ಪ ನಾನು ಒಂಚೂರು ಕಲಸ್ಕೊತಾ ಇದ್ದೀನಿ, ನಿಮಗೇನು ತೋರಿಸೋದೇನು ಬೇಡ. ಆದರೂ ನಮ್ಮನೇಲಿ ನಾನು ಮಾಡೋದಲ್ವ, ಆಯಿತಾ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕೂಡ ಸ್ವಲ್ಪ ಹದವಾಗಿ ಬಂದಷ್ಟು ಒಂಚೂರು ಸ್ಮೂತ್ ಆಗುತ್ತೆ ಅಂತ. ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಬೆಲ್ ಐಕನ್ ತೋರಿಸುತ್ತೆ, ಅದರಲ್ಲಿ ಆಲ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಹಾಕೋ ನೋಟಿಫಿಕೇಶನ್ ಎಲ್ಲ ಬಂದು ನಿಮಗೆ ತಲುಪುತ್ತೆ. ಮತ್ತು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ತಾ ಇರೋದು. ಏನು ಇಲ್ಲ, ಒಂದು ಚಾನಲ್ ನೋಡೋದು, ಏನು ಪಕ್ಕದಲ್ಲೇ ಇರುತ್ತಪ್ಪ ಎಲ್ಲ ಪ್ರೆಸ್ ಮಾಡೋದು. ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಸಾಕು, ನಾವು ಅದರಲ್ಲಿ ಏನಾದ್ರು ದುಡ್ಡು ಕಟ್ಬೇಕಾ, ಏನಾದ್ರು ಕಳ್ಕೊಬೇಕಾ, ಏನೂ ಇಲ್ಲ. ಹಾಂ ನೋಡಿ ಸ್ವಲ್ಪ ಎಷ್ಟು ಸ್ಮೂತ್ ಆಯಿತು, ಎಷ್ಟು ಸ್ಮೂತ್ ಆಯಿತು ಸಾಕು. ಇದನ್ನು ಈಗ ನಾನೊಂದು ಈಗ ನಂಗೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇದೆ, ಆ ಕೆಲಸ ಎಲ್ಲ ಮುಗಿಯೋ ತನಕ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹೊಯ್ದು ಚೆನ್ನಾಗಿ ಇಟ್ಬಿಡ್ತೀನಿ. ಅವಾಗ ಚೆನ್ನಾಗಿ ಸ್ಮೂತ್ ಆಗಿರುತ್ತೆ, ಆಮೇಲೆ ಹೋಳಿಗೆ ಕೂಡ ತಟ್ಟಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದ್ಸಲ ಟ್ರೈ ಮಾಡಬೇಕು. ಇವಾಗ ನಾನು ನಮ್ಮನೇಲಿ ಅಲ್ಲ, ನಮ್ಮಮ್ಮನ ಮನೇಲಿ ಇದೇ ಮಾಡ್ತಿದ್ದೆ. ಆದರೆ ನಾನು ಇಲ್ಲಿ ಬೆಂಗಳೂರು ಬಂದಮೇಲೆ ಸಾಮಾನ್ಯ ನಾನು ಹೋಳಿಗೆ ಅಂತ ಮಾಡೇ ಇಲ್ಲ ತುಂಬ ವರ್ಷ. ಒಂದು ದಿವಸನೂ ನಾನು ಕುತ್ಕೊಂಡು ಹೋಳಿಗೆ ಅಂತ ಮಾಡೋಕ್ಕೆ ಹೋಗಿಲ್ಲ. ಮಗು ಚಿಕ್ಕವಳಿದ್ಲಂದ ಈಗ ಸ್ವಲ್ಪ ನನ್ನ ಮಗಳು ದೊಡ್ಡವಳು, ಹಾಗಾಗಿ ಒಂಚೂರು ಮಾಡೋಣ ಅಂತ ಹೇಳಿ ನನ್ನ ಮಗಳು ಒಂಚೂರು ಸಪೋರ್ಟ್ ಮಾಡ್ತಿದ್ದಾಳೆ ನನಗೆ, ಅದೊಂದು ಖುಷಿ ವಿಚಾರ. ನೋಡಿ ಎಷ್ಟು ಚೆನ್ನಾಗಾಯ್ತು, ಸ್ಮೂತ್ ಆಯ್ತು, ಖುಷಿ ಆಯ್ತು. ಆಯ್ತು, ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಇಟ್ಬಿಡ್ತೀನಿ. ಚೆನ್ನಾಗಿ ಇಟ್ಬಿಡ್ತೀನಿ, ಇದು ಸ್ವಲ್ಪ ಹದ ಆಗಲಿ, ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್, ಇವಾಗ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ತೊಗರಿ ಬೇಳೆನ ಸ್ವಲ್ಪ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಈಗ ನಾನು ಸ್ವಲ್ಪ ಬೆಲ್ಲ ಪಾಕ ಮಾಡ್ಕೋಬೇಕು. ಬೆಲ್ಲನ ಚಚ್ಚಿಟ್ಕೊಂಡಿದ್ದೀನಿ, ಅದೇ ಒಂದು ಕಪ್ಪು ಬೆಳೆನ ಬೇಯಿಸಿರೋದು ಅಷ್ಟಾಗಿದೆ. ಇದು ಒಂದೂವರೆ ಅಚ್ಚು ಉಂಡೆ ಬೆಲ್ಲ, ಇಷ್ಟಪ್ಪ ಉಂಡೆ ಸಿಗುತ್ತಲ್ಲ, ಉಂಡೆ ಬೆಲ್ಲನ ನಾನು ಚಚ್ಚಿಟ್ಕೊಂಡಿದ್ದೀನಿ. ಈಗ ಅದನ್ನು ಪಾಕ ಮಾಡೋಣ ನೀಟಾಗಿ.
ಮಾಮೂಲಿ ಎಲ್ಲ ಮಾಡೋವರೆಗೆ ಬೆಳೆ ಹಂಗೆ ಅದಕ್ಕೊಂದು ಸ್ವಲ್ಪ ಒಂದು ಸ್ವಲ್ಪ ಕಪ್ ಒಂದು ಕಪ್ ಇರೋಣ ಚೂರು ಚೆನ್ನಾಗಿ ಅದು ಪಾಕ ಆಗಬೇಕು ಸ್ವಲ್ಪ ಪಾಕ ಆಗಲಿ ಪಾಕ ಆದ್ಮೇಲೆ ಮತ್ತೆ ಬೇಳೆ ಹಾಕಿ ನೋಡಿ ಫ್ರೆಂಡ್ ಇವಾಗ ಇದು ಕುದಿತಾ ಇದೆ ಬೆಲ್ಲ ಪಾಕ ಈಗ ನಾನು ಅದಕ್ಕೆ ಇದನ್ನ ಹಾಕ್ತೀನಿ ಬೇಳೆ ಬೇಳೆ ಬೇಳೆನೆಲ್ಲ ಹಾಕ್ತೀನಿ ನೆಕ್ಸ್ಟ್ ಅದಕ್ಕೊಂದ್ ಸ್ವಲ್ಪ ಒಂದ್ ಕಪ್ ಒಂದ್ ಕಪ್ ಇಲ್ಲ ಮುಕ್ಕಾಲ್ ಕಪ್ ಕಾಯ್ತುರಿ ಕಾಯ್ತುರಿ ಜಾಸ್ತಿ ಹಾಕ್ತಿಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುತ್ತೀನಿ ಸ್ವಲ್ಪ ಹುಡಿ ಅದರಲ್ಲಿ ಇದೊಂದು ಸ್ವಲ್ಪ ಕಟ್ಟಿರುತ್ತೆ ಈ ತರ ನಾನು ಹೋಳಿಗೆ ಮಾಡೋದು ನಮ್ಮನೆ ಏನೋ ಅದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬನ ಚೆನ್ನಾಗಿ ಮಾಡಿ ಯಾಕೆ ಅಂತೇಳಿದ್ರೆ ಈ ಕೋವಿಡ್ ಇದ್ರಿಂದ ಯಾರು ಕೂಡ ಹಬ್ಬ ಅನ್ನೋ ಒಂದು ಕಡೆನೇ ಇರಲಿಲ್ಲ ಏನ್ ಮಾಡಿದ್ರು ಏನಪ್ಪ ಎಲ್ಲ ತರದು ತಿನ್ನೋದು ಏನ್ ತಿಂದ್ರು ಒಂಥರ ಭಯ ಅಂತ ಇತ್ತು ಬಟ್ ಈ ವರ್ಷ ಒಂಥರ ನೆಮ್ಮದಿಯಾಗಿ ನಾವು ಹಬ್ಬನ ಆಚರಿಸ್ಕೊಂಡು ತಿನ್ಬೋದು ಎಲ್ಲದನ್ನು ನೆಮ್ಮದಿಯಾಗಿ ತಿನ್ಬೋದು ನೆಮ್ಮದಿಯಾಗಿ ಬದುಕ್ಬೋದು ಒಂದ್ ಸ್ವಲ್ಪ ಆಚರಣೆಗಳಲ್ಲಿ ಭಯ ಅನ್ನೋದು ಹೋಗ್ಬಿಟ್ಟಿದೆ ಹಾಗಾಗಿ ಈಗ ನೆಮ್ಮದಿಯಾಗಿ ಬದುಕ್ತಾರೆ ಇದೊಂದ್ ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ನಾನು ಇದನ್ನ ಸ್ವಲ್ಪ ಆರ್ಬೇಕು ಆರಿದ್ಮೇಲೆ ಮಿಕ್ಸಿ ಮಾಡಿ ಆಮೇಲೆ ಹೋಳಿಗೆ ಮಾಡೋದನ್ನ ತರಿಸ್ತೀನಿ ನೋಡಿ ಫ್ರೆಂಡ್ ಇವಾಗ ರೆಡಿ ಆಗಿದೆ ಇದು ಬೆಂದಿದೆ ಚೆನ್ನಾಗಿ ನಾನು ಇವಾಗ ಇದನ್ನ ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಮಿಕ್ಸಿ ಮಾಡ್ಬೇಕು ಇವಾಗ ಮಿಕ್ಸಿ ಮಾಡ್ತೀನಿ ಇದನ್ನ ನೋಡಿ ಫ್ರೆಂಡ್ ಇವಾಗ ಹೂರ್ಣ ರೆಡಿ ಆಗಿದೆ ಇದು ಹೋಳಿಗೆ ಹೂರ್ಣ ಈಗ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡಬೇಕು ಯಾವ ತರ ಬರುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ ಇದನ್ನ ಹುಣ್ಣೆನ ಮತ್ತೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಚಪಾತಿ ಮನೆ ತರ ನೋಡಿ ಎಣ್ಣೆ ಸವರ್ಬಿಟ್ಟು ತವ ಕಾಯ್ತಾ ಇದೆ ಅದೇ ನಾನು ಫಸ್ಟ್ ಅದೇ ಸ್ವಲ್ಪ ಭಯ ಇದೆ ಎಲ್ಲಿ ಚೆನ್ನಾಗಿ ಬರುತ್ತೋ ಇಲ್ವಾ ಅಂತ ಮಾಡ್ತಾ ಇದ್ದೀನಿ ಇದು ನಮ್ಮ ಚಾನಲ್ಗೆ ಒಂದು ಬೆಳೆಯೋದಕ್ಕೆ ಸಹಾಯ ಮಾಡಿ ಮತ್ತೆ ಎಲ್ಲರೂ ಖುಷಿ ಖುಷಿಯಾಗಿ ಯುಗಾದಿನ ಸೆಲೆಬ್ರೇಟ್ ಮಾಡಿ ಮನೇಲಿ ನೋಡಿ ಇವಾಗ ಈ ತರ ಫಸ್ಟ್ ಚಪಾತಿ ತರ ಹೂರ್ಣ ಹಾಕೋಬೇಕಲ್ಲ ಹೂರ್ಣಕ್ಕೆ ನಿಮಗೆ ನಾನು ಅವಾಗಲೇ ಹೇಳಿದ್ದೀನಿ ಬೇಳೆ ಬೇಯಿಸ್ಕೊಬಿಟ್ಟು ಬೆಲ್ಲನ ಪಾಕ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೊಂದು ಕಪ್ಪು ತೆಂಗಿನ ತುರಿನ ಹಾಕಿದ್ದೀನಿ ಅಷ್ಟೇ ಬೇರೆ ಏನು ಮಾಡಿಲ್ಲ ನೆಕ್ಸ್ಟ್ ನೋಡಿಲಿ ಇದು ಸ್ವಲ್ಪ ಹೂರ್ಣ ಹೋಗ್ಬೇಕಲ್ಲ ಇಷ್ಟಾಗ್ಲ ಮಾಡ್ಕೊಂಡಿದ್ದೀನಿ ಈಗ ಈಗೇನ ಅಂತ ಹೇಳಿದ್ರೆ ಈ ಹೂರ್ಣ ಒಂದು ಸ್ಪೂನನ್ನ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಹೂರ್ಣನ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಈಗ ಫೋಲ್ಡ್ ಮಾಡೋದೇ ಇರೋದು ಹಿಂಗೆ ಹಿಂಗೆ ನೆಕ್ಸ್ಟ್ ಹಿಂಗೆ ಈಗ ಇಲ್ಲ ಅಂದ್ರೆ ಅದು ತಟ್ಟಷ್ಟೊತ್ತಿಗೆ ಹೊರಗಡೆ ಬಂದ್ಬಿಡುತ್ತೆ ಅದೇ ಪ್ರಾಬ್ಲಮ್ ನೋಡಿ ಈಗ ನೀಟಾಗಿ ನಿಧಾನಕ್ಕೆ ತಟ್ಟತಾ ಇದ್ದೀನಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗ್ಬೇಕಲ್ಲ ಅದು ಹೂರ್ಣ ಹಾಗಾಗಿ ತಟ್ತಾ ಇದ್ದೀನಿ ನೋಡಿ ಈ ತರ ಅದು ಹೆಂಗ್ ಬರುತ್ತೋ ಏನ ಗೊತ್ತಿಲ್ಲ ಸ್ವಲ್ಪ ಭಯ ಮತ್ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಒಂಥರ ಗಟ್ಟಿ ತರ ಆಗ್ಬಿಟ್ಟು ಹೆದರಿಕೆ ಎಲ್ಲಿ ಹೋಳಿಗೆ ಹಾಳಾಗುತ್ತೋ ಅಂತ ಇಲ್ಲಿ ನಾನು ಇದನ್ನ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ನಮ್ಮ ಅಮ್ಮನ ಮನೇಲಿ ಅಂದ್ರೆ ನಮ್ಮ ನನ್ನ ತಂಗಿ ಎಲ್ಲ ಮಾಡೋಳು ನಾನು ಅವಾಗ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗ್ತಿರ್ಲಿಲ್ಲ ಈಗ ನಾವೇ ಮಾಡಬೇಕು ಅನ್ಸುತ್ತೆ ಇಲ್ಲಿ ನಾವೇ ಮಾಡ್ಕೊಂಡು ತಿನ್ನೋದಲ್ಲ ಭಯ ಎಲ್ಲಿ ಹಾಳಾಗುತ್ತೋ ಒಳಗೆ ಅಂತ ಹೇಳಿ ನಡೀಲಿ ಹಿಂದೆ ಇಲ್ಲ ನೋಡಿ ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ನಾನು ಮಕ್ಚ ಕಾಣ್ತೀನಿ ಇಲ್ಲಾಂದ್ರೆ
ನೋಡಿ ಈ ತರ ತಟ್ಟಿ 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 ಈ ತಟ್ಟಷ್ಟೊತ್ತಿಗೆ ಟೈಮ್ ಹೋಗುತ್ತೆ. ಇದು ಹೆಂಗಪ್ಪ ಆಚೆ ಈಚೆ ಅನ್ಬೇಕಾರೆ ಎಷ್ಟು ಅದು ಹೋಳಿಗೆ ಮಾಡೋ ಎಕ್ಸ್ಪರ್ಟ್ ಇದ್ದವರಿಗೆ ಒಂಥರ ಹಂಗಿಲ್ಲ ನಡೀರಿ ಎಲ್ಲೆಲ್ಲಿಗೆ ಹೋಗ್ಬಿಡ್ತದೆ ಹೋಳಿಗೆ. ಸ್ವಲ್ಪ ಕಷ್ಟ ಇದೆ ನೋಡಿ ಫ್ರೆಂಡ್, ಇವಾಗ ಅಂತೂ ಕಷ್ಟಪಟ್ಟು ಇದೊಂದು ಹೋಳಿಗೆನ ತಟ್ಟಿದ್ದೀನಿ ನಾನು, ಫುಲ್ಲು ತೆಳು ತಟ್ಟಿದ್ದೀನಿ. ನೋಡಬೇಕು ಹೆಂಗೆ ಬರುತ್ತೆ ಅಂತ ಹೇಳಿ, ಏನಾದರೂ ಮಿಸ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಹೀಟನ್ನು ಆಲ್ರೆಡಿ ನಾನು ಕಲಸಿಟ್ಟು ಎಷ್ಟೊತ್ತಾಯ್ತು ಅಂತ ಹೇಳಿದ್ರೆ ಒಂದು 5-6 ಗಂಟೆ ಆಯ್ತೀನಪ್ಪ, ಸ್ವಲ್ಪ ಬೇರೆ ಕೆಲಸ ಮಾಡ್ಕೊಂಡು. ಈಗ ತವ ಕಾಯ್ದಿದೆ ನೋಡಿ ಫ್ರೆಂಡ್, ಇವಾಗ ತವ ಕಾಯ್ದಿದೆ. ನಾನಿವಾಗ ಈ ಹೋಳಿಗೆನ ಅದಕ್ಕೆ ಹಾಕ್ತಾ ಇದ್ದೀನಿ. ಅಯ್ಯಯ್ಯೋ ನೋಡಿ ಇಲ್ಲಿ ಭಾರಿ ಕಷ್ಟ ಇದೆ. ಇದು ಹೋಳಿಗೆ ಮಾಡೋರಿಗೆ ಸರಿ ನೋಡಿ, ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹೋಳಿಗೆ ಬೇಯಿಸೋದು ಒಂದು ಕಲೆ, ಅಡುಗೆ ಅನ್ನೋದು ಸುಮ್ಮನೆ ಎಲ್ಲರಿಗೂ ಬರಲ್ಲ. ಅಡುಗೆ ಮಾಡೋದೇ ಒಂದು ದೊಡ್ಡ ಕಲೆ. ಸ್ವಲ್ಪ ಚೆನ್ನಾಗಿ ಬಂದ ತಕ್ಷಣ ಬೇಯ್ತಾ ಇದೆ, ಏನು ತೆಳು ಇದೆ, ಖುಷಿ ಅನ್ನಿಸ್ತಾ ಇದೆ. ನೋಡಬೇಕು ಹೇಗಾಗಿದೆ ಅಂತ. ತೆಗೆ ಕುಯ್ದಕ್ಕೆ ಆಗುತ್ತೆ ಸ್ವಲ್ಪ ಇದೆ. ಸೂಪರ್ ಆಗಿದೆ ನೋಡಿ. ಇಲ್ಲ ಒಂಚೂರು ಎಣ್ಣೆ ಹಾಕ್ತಾ ಇಲ್ಲ, ಮತ್ತೆಲ್ಲ ಸೀಟ್ ಗೀರ್ ಹೋಗ್ಬಿಟ್ರೆ ಅದು ಬೇರೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಹೋಳಿಗೆ ಚೆನ್ನಾಗಿ ಬರ್ತಾ ಇದೆ ನೋಡಿ. ಅಂತ ನಮ್ಮ ಹೋಳಿಗೆಗೆ ಜಯ ಸಿಕ್ತು. ನೀವು ಕೂಡ ಮನೆಯಲ್ಲಿ ಬರ್ತಲೇ ಇದ್ದವರಿಗೆ ನಮ್ಮಂತವರಿಗೆ ಒಂದಿದು ಪಾಠನೇ ಇದು ಒಂಥರ ನೋಡಿ ಫ್ರೆಂಡ್. ಈ ತರ ಹೋಳಿಗೆ ರೆಡಿ, ಖುಷಿ. ಇದು ಫಸ್ಟ್ ಟೈಮ್ ಹೋಳಿಗೆ ಮಾಡಿದೆ ಅಂತ, ನಾನೇ ಮಾಡಬೇಕು ಅಂತ ಹೇಳಿ ಮಾಡಿ ನಡಿ. ಸ್ವಲ್ಪ ಊತ್ತನು ಇದೆ ಅಂದ್ರೆ ಸ್ವಲ್ಪ ತೇಟು ಆಗಿತ್ತಲ್ಲ, ತುಂಬಾ ಚೆನ್ನಾಗಿ ಬೇಯಿಸ್ಬಿಟ್ರೆ ಸೀದೋಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್. ಬೇಯಲಿಲ್ಲ ಅಂದ್ರೆ ತಿನ್ನೋದಕ್ಕಾಗಲ್ಲ ನೋಡಿ ಫ್ರೆಂಡ್. ಇವಾಗ ಒಳಗೆ ರೆಡಿ ಆಗಿದೆ ನೋಡಿ. ಇಲ್ಲಿ ಇಲ್ಲಿ ನೋಡಿ ಡುಮ್ ಆಗ್ತದೆ, ಊದ್ತಾ ಇರ್ತದೆ, ಊದ್ತಾ ಇದೆ ಅದು. ನೋಡಿ ಅವಳಿಗೆ ರೆಡಿ ಆಯ್ತು, ಸಾಫ್ಟ್ ಆಗಿದೆ. ಅಪ್ಪ ಸಖತ್ ಬಿಸಿ ಇದೆ. ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.